ನಮಸ್ಕಾರ ಸ್ನೇಹಿತರೆ, ನಾವು ಮತ್ತೆ ಮೂರನೇ ಅವಧಿಗೆ ತಮ್ಮೆಲ್ಲರನ್ನ ಸ್ವಾಗತಿಸ್ತಾ ಆಗ ಮುಂದಿನ ಪ್ರಶ್ನೆಗಳನ್ನು ಚರ್ಚಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಲ್ಲಿ 21ನೇ ಪ್ರಶ್ನೆ ಏನಪ್ಪ ಅಂತಂದರೆ, ರಕ್ತದೊತ್ತಡದಲ್ಲಿ ಗಮನಾರ್ಹ ಇಳಿಕೆ ಮೂತ್ರಪಿಂಡಗಳ ಸಾಮಾನ್ಯ ಕಾರ್ಯಗಳ ಮೇಲೆ ಈ ರೀತಿ ಪರಿಣಾಮವನ್ನು ಬೀರುತ್ತದೆ ಅಂತಕ್ಕಂಥ ಪ್ರಶ್ನೆ. ಇಲ್ಲಿ ರಕ್ತದೊತ್ತಡ ಇಳಿಕೆಯಾದಾಗ ಮೂತ್ರಪಿಂಡಗಳ ಕಾರ್ಯಗಳ ಮೇಲೆ ಯಾವ ರೀತಿಯಾಗಿರ್ತಕ್ಕಂಥ ಪರಿಣಾಮ ಬೀರುತ್ತೆ ಅಂತಕ್ಕಂಥ ಪ್ರಶ್ನೆ. ಅದಕ್ಕೇನಪ್ಪ ಅಂತಂದರೆ, ಸಾರಜನಕ ತ್ಯಾಜ್ಯದ ಸ್ರವಿಕೆಯನ್ನು ಕುಂಠಿತಗೊಳಿಸುತ್ತದೆ, ಮೂತ್ರಪಿಂಡ ಶೋಧನೆಯನ್ನು ಕುಂಠಿತಗೊಳಿಸುತ್ತದೆ, ಉಪಯುಕ್ತ ವಸ್ತುಗಳ ಪುನರ್ ಹೀರಿಕೆಯನ್ನು ಕುಂಠಿತಗೊಳಿಸುತ್ತದೆ, ನಾಳಗಳ ಸ್ರವಿಕೆಯನ್ನು ಕುಂಠಿತಗೊಳಿಸುತ್ತವೆ ಅಂತಕ್ಕಂಥ ಒಂದು ಪ್ರಶ್ನೆ. ಇಲ್ಲಿ ನಮಗೆ ಗೊತ್ತಿದೆ, ಮೂತ್ರಪಿಂಡಗಳ ಮುಖ್ಯ ಕೆಲಸವನ್ನು ಏನಪ್ಪ ಅಂದರೆ ಶೋಧನೆ ಮಾಡೋದು. ಅಂದರೆ ರಕ್ತವನ್ನು ಶೋಧಿಸಿ ಅದರಲ್ಲಿರ್ತಕ್ಕಂತಹ ನಮ್ಮ ದೇಹಕ್ಕೆ ಬೇಡದಿರತಕ್ಕಂಥ ಅನುಪಯುಕ್ತ ವಸ್ತುಗಳನ್ನು ಹೊರಹಾಕ್ತಕ್ಕಂಥ ಕ್ರಿಯೆಯನ್ನು ಅದಕ್ಕೆ ನಾವು ಮೂತ್ರ ವಿಸರ್ಜನೆಯ ಅಥವಾ ವಿಸರ್ಜನೆಯ ಪ್ರಮುಖ ಒಂದು ಭಾಗ ಅಂಥೇಳಿ ಅದನ್ನು ಹೇಳ್ತೀವಿ. ಇಲ್ಲಿ ಇವಾಗ ರಕ್ತ ಅತಿ ಹೆಚ್ಚಿನ ಒತ್ತಡದಿಂದ ಗ್ಲ್ಯಾಮುರಸಲನ್ನು ಬಂದು ಸೇರುತ್ತೆ. ಅವಾಗ ಏನಾಗ್ತಪ್ಪ ಅಂದರೆ ಮೂತ್ರಪಿಂಡನೆಯ ಶೋಧನೆ ಅಥವಾ ಮೂತ್ರಪಿಂಡದ ಶೋಧನೆ ಏನಾಗುತ್ತೆ, ಹೆಚ್ಚಾಗುತ್ತೆ. ಒಂದು ವೇಳೆ ರಕ್ತದ ಒತ್ತಡದಲ್ಲಿ ಕಡಿಮೆ ಆಗಿಬಿಟ್ಟಾಗ ಏನಾಗ್ತಪ್ಪ ಅಂದರೆ ಮೂತ್ರಪಿಂಡ ಶೋಧನೆಯನ್ನು ಕುಂಠಿತಗೊಳಿಸುತ್ತೆ. ಅಂದರೆ ಇಲ್ಲಿ ಈ ಶೋಧನೆ ಕಾರ್ಯ ಏನಾಗುತ್ತೆ, ಕುಂಠಿತಗೊಳ್ಳುತ್ತೆ. ಆ ಕಾರಣಕ್ಕಾಗಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪ ಅಂದರೆ ಮೂತ್ರಪಿಂಡ ಶೋಧನೆಯನ್ನು ಕುಂಠಿತಗೊಳಿಸುವುದು ಅಂತಕ್ಕಂಥದ್ದು ನೋಡ್ತೀವಿ. ಇನ್ನು ನೆಕ್ಸ್ಟ್, ಈ ಹೇಳಿಕೆಗಳನ್ನು ಗ್ರಹಿಸಿ ಅದಕ್ಕೆ ಸರಿಯಾದ ಒಂದು ಆಯ್ಕೆಯನ್ನು ಆರಿಸಿ ಅಂತಕ್ಕಂಥ ಪ್ರಶ್ನೆ. ಇಲ್ಲೇನು ಹೇಳಿಕೆ ಏನಿದೆ ಅಂದರೆ, ಅಂಡ ಫಲಿತವಾಗಿದ್ದಲ್ಲಿ, ಅಂದರೆ ಇವಾಗ ಅಂಡ ಏನಾಗಿದೆ, ಫಲಿತಗೊಂಡಿದೆ. ಫಲಿತಗೊಂಡೋದು ಅಂದರೆ ಏನು, ಗರ್ಭಧಾರಣೆಯಾಗಿದೆ ಅಂತಕ್ಕಂಥದ್ದು. ಅಂದರೆ ಗಂಡು ಮತ್ತು ಹೆಣ್ಣು ಲಿಂಗಾನುಗಳು ಎರಡು ಸಂಯೋಗ ಹೊಂದಿದಾಗ ಆಗ್ತಕ್ಕಂಥದ್ದನ್ನು ನಾವು ಫಲಿತ ಅಂಡ ಫಲಿತಗೊಂಡಿದೆ ಅಂತ ಹೇಳ್ತೀವಿ. ಗರ್ಭಧಾರಣೆ ಅಂತಕ್ಕಂಥ ಇನ್ನೊಂದು ಅರ್ಥದಲ್ಲಿ ಹೇಳ್ತೀವಿ. ಅಂತಹ ಸಂದರ್ಭದಲ್ಲಿ ಏನೇನಾಗುತ್ತೆ ಅಂತಕ್ಕಂಥ ಒಂದು ಪ್ರಶ್ನೆ. ಮೊದಲದಾಗಿ ಮುಟ್ಟಿನ ವಿಸರ್ಜನೆ ಇರುವುದಿಲ್ಲ. ಇಲ್ಲಿ ಮುಟ್ಟಿನ ವಿಸರ್ಜನೆ ಅಂತಕ್ಕಂಥದ್ದೇನು, ಋತುಚಕ್ರ ನಿಲ್ಲುತ್ತಾ ಅಥವಾ ಪ್ರಾರಂಭವಾಗತಕ್ಕಂಥದ್ದನ್ನು ನೋಡಿದಾಗ, ಇಲ್ಲಿ ಒಂದು ವೇಳೆ ಅಲ್ಲಿ ಒಂದು ಅಂಡ ಫಲಿತಗೊಂಡರೆ ಮುಟ್ಟಿನ ವಿಸರ್ಜನೆ ಅಥವಾ ಋತುಚಕ್ರ ಅಥವಾ ಋತುಸ್ರಾವ ಅಂತಕ್ಕಂಥದ್ದು ಇರೋದಿಲ್ಲ. ಇದು ಸರಿಯಾಗಿರ್ತಕ್ಕಂಥ ಹೇಳಿಕೆ. ಆಮೇಲೆ ಎರಡನೇದಾಗಿ ಏನಪ್ಪ ಅಂದರೆ, ಪ್ರೊಜೆಸ್ಟೆರಾನ್ನ ಮಟ್ಟ ಕಡಿಮೆಯಾಗುತ್ತದೆ. ಪ್ರೊಜೆಸ್ಟೆರಾನ್ ಅಂತಕ್ಕಂಥ ಒಂದು ಪ್ರಮುಖವಾದ ಹಾರ್ಮೋನ್ ಇದು. ಈ ಒಂದು ಪ್ರೊಜೆಸ್ಟೆರಾನ್ ಹಾರ್ಮೋನ್ನ ಮಟ್ಟ ಕಡಿಮೆಯಾಗುತ್ತದೆ ಅಂತಕ್ಕಂಥದ್ದು ತಪ್ಪಾದ ಹೇಳಿಕೆ. ಯಾವಾಗ ಗರ್ಭಧಾರಣೆ ಆಗುತ್ತೆ ಪ್ರೊಜೆಸ್ಟೆರಾನ್ ಮಟ್ಟ ಏನಾಗುತ್ತೆ ಅಂದರೆ ಹೆಚ್ಚಾಗ್ತಾ ಹೋಗುತ್ತೆ. ಆ ಕಾರಣಕ್ಕಾಗಿ ಇದು ತಪ್ಪಾಗಿರ್ತಕ್ಕಂಥ ಒಂದು ಹೇಳಿಕೆ. ಅಲ್ಲಿ ಇನ್ನೊಂದು ಹೇಳಿಕೆ ಏನಪ್ಪ ಅಂದರೆ, ಇನ್ನೊಂದು ಕೋಶದ ಪಕ್ವತೆಯನ್ನು ಪ್ರೊಜೆಸ್ಟೆರಾನ್ ತಡೆಗಟ್ಟುತ್ತದೆ. ಇದು ಕೂಡ ಸರಿಯಾಗಿರ್ತಕ್ಕಂಥ ಹೇಳಿಕೆ. ಯಾಕಂದರೆ ಗರ್ಭಧಾರಣೆ ಆದ ನಂತರ ಮಗು ಜನನವಾಗುವವರೆಗೂ ಮತ್ತೊಂದು ಕೋಶದ ಪಕ್ವತೆಯನ್ನು ತಡೆಗಟ್ಟಲಿಕ್ಕೆ ಪ್ರೊಜೆಸ್ಟೆರಾನ್ ಏನು ಮಾಡುತ್ತೆ, ಸಹಾಯ ಮಾಡುತ್ತೆ. ಇನ್ನಾದ್ಮೇಲಾಗಿ ಏನಪ್ಪ ಅಂದರೆ, ಅಂಡಾಶಯದಲ್ಲಿನ ಖಾಲಿಯಾದ ಕೋಶಕವು ಹಾರ್ಮೋನ್ ಉತ್ಪತ್ತಿ ಮಾಡುವ ಅಂಗಾಂಶವಾಗಿ ಬದಲಾವಣೆ ಆಗುತ್ತದೆ. ಇದು ಸರಿಯಾಗಿರ್ತಕ್ಕಂಥ ಹೇಳಿಕೆ. ಅಂದರೆ ಇಲ್ಲಿ ಒಟ್ಟು ಮೂರು ಹೇಳಿಕೆಗಳು ಏನಾಗಿದಪ್ಪ ಅಂದರೆ ಸರಿಯಾಗಿದ್ದಾವೆ. ಮೊದಲನೇದಾಗಿ ಅಂಡ ಪಕ್ವಗೊಂಡ ಅಥವಾ ಅಂಡ ಫಲಿತವಾದಾಗ ಋತುಚಕ್ರ ನಿಂತು ಬಿಡುತ್ತೆ, ಋತುಚಕ್ರ ಮುಟ್ಟಿನ ವಿಸರ್ಜನೆ ಆಗೋದಿಲ್ಲ. ಆಮೇಲೆ ಇನ್ನೊಂದು ಕೋಶದ ಪಕ್ವತೆಯನ್ನು ಪ್ರೊಜೆಸ್ಟೆರಾನ್ ಮಾಡುತ್ತೆ, ತಡೆಗಟ್ಟುತ್ತೆ. ಆಮೇಲೆ ಅಂಡಾಶಯದಲ್ಲಿ ಖಾಲಿಯಾಗಿರ್ತಕ್ಕಂಥ ಕೋಶಕ್ಕೆ ಏನಾಗುತ್ತೆ, ಹಾರ್ಮೋನನ್ನು ಉತ್ಪತ್ತಿ ಮಾಡ್ತಕ್ಕಂಥ ಒಂದು ಅಂಗಾಂಶವಾಗಿ ಪರಿವರ್ತನೆ ಆಗುತ್ತೆ. ಇವು ಮೂರು ಹೇಳಿಕೆಗಳು ಸರಿಯಾಗಿದ್ದಾವೆ. ಆದ್ದರಿಂದ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದರೆ, ಇಲ್ಲಿ ನಾಲ್ಕನೇ ಆಪ್ಷನ್ ಅಂತ ಹೇಳ್ತೀವಿ, ಎ ಸಿ ಮತ್ತು ಡಿ ಮೂರು ಏನಪ್ಪ ಅಂದರೆ ಮಾತ್ರ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಅಂತಕ್ಕಂಥ ನೋಡಿದೆವು. ಈ ನೆಕ್ಸ್ಟ್ ಪ್ರಶ್ನೆ ಏನಪ್ಪ ಅಂದರೆ, 23ನೇ ಪ್ರಶ್ನೆ ನೋಡಿದಾಗ ಇಲ್ಲಿ ಸ್ವಲ್ಪ ಪ್ರಶ್ನೆ ದೊಡ್ಡದು ಕೂಡ ಸ್ವಲ್ಪ ಸರಿಯಾಗಿ ಅರ್ಥ ಮಾಡ್ಕೊಂಡು ಹೋಗಿ. ಇಲ್ಲೇನಪ್ಪ ಅಂತಂದರೆ, ಒಂದೇ ಪ್ರಭೇದದ ಮೂರು ಸಸ್ಯಗಳ ಮೇಲೆ ಬೆಳೆದ ಹೂವಿನ ಮೊಗ್ಗುಗಳನ್ನು ಬಳಸಿಕೊಂಡು ಈ ಕೆಳಗಿನ ಪರಿಶೋಧನೆಯನ್ನು ನಡೆಸಲಾಯಿತು. ಅದರಲ್ಲಿ ಒಂದೇ ಪ್ರಭೇದಕ್ಕೆ ಸೇರಿರತಕ್ಕಂಥ ಮೂರು ಸಸ್ಯಗಳಿದಾವ, ಆ ಮೂರು ಒಂದು ಹೂವಿನ ಮೊಗ್ಗುಗಳನ್ನು ಬಳಸಿಕೊಂಡು ಪರಿಶೋಧನೆ, ಅಂದರೆ ಮೆಂಡಲ್ ಯಾವ ರೀತಿಯಾಗಿ ಬಟಾಣಿ ಸಸ್ಯಗಳ ಮೇಲೆ ಮಾಡಿದನಲ್ಲ, ಅದೇ ರೀತಿಯಾಗಿರ್ತಕ್ಕಂಥ ಒಂದು ಪ್ರಯೋಗ ಇದೆ. ಇಲ್ಲಿ ಮೂರು ಸಸ್ಯಗಳಪ್ಪ ಅಂದರೆ, ಯಕ್ ಸಸ್ಯ ಅಂತಕ್ಕಂಥದ್ದು ಜೋಪಾನವಾಗಿ ಪರಾಗಕೋಶವನ್ನು ತೆಗೆದು ಗಾಳಿಗೆ ಮೊಗ್ಗುಗಳನ್ನು ತೆರೆದಿಡಲಾಯಿತು. ಏನು ಮಾಡಿದ್ರು, ಯಕ್ಸ್ ಅಂತಕ್ಕಂಥ ಸಸ್ಯದ ಪರಾಗಕೋಶವನ್ನು ಕಿತ್ತಾಕ್ಬಿಟ್ಟು
ಜೋಪನಾಗಿ ತೆಗೆದುಬಿಟ್ಟು ಆ ಮೊಗ್ಗನ ಏನು ಮಾಡ್ಬೇಕು ಓಪನಾಗಿ ಗಾಳಿಗೆ ಹಾಕಿ ಬಿಡಲಾಯಿತು. ಇನ್ನು ಎಕ್ಸ್ ಸಸ್ಯ ವೈ ಅಂತಕ್ಕಂಥದ್ದನ್ನು ನೋಡಿದಾಗ ಇವುಗಳಲ್ಲಿ ಪರಾಗಕೋಶಗಳನ್ನು ತೆಗಿಲಾರದೆ ಹಾಗೇ ಇರ್ತತೆ. ಬಟ್ ಅದರ ಮೇಲೆ ಮಾಡಪ್ಪ ಅಂದರೆ ಇಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಅಲ್ಲಿ ಓಪನ್ ಬಿಟ್ಟಿದ್ರೆ ಒಂದೇ ಇದರಲ್ಲಿ ಎಣ್ಣೆದ್ರಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಪೇಪರನ್ನು ಬ್ಯಾಗನ್ನು ಒಂದು ಪೇಪರ್ ಬ್ಯಾಗನ್ನು ಪ್ರತಿ ಮೊಗ್ಗಿನ ಸುತ್ತಲೂ ಬಿಗಿಯಾಗಿ ಏನು ಮಾಡಲಾಯಿತು ಕಟ್ಲಾಯಿತು. ಅದಕ್ಕೊಂದು ಚೀಲ ಹಾಕಿದಂಗೆ ಪೇಪರ್ ಬ್ಯಾಗ್ ಹಾಕಿ ಕಟ್ಲಾಯಿತು. ಇನ್ನು ಮೂರನೇ ಸಸ್ಯಕ್ಕೆ ಏನು ಮಾಡಿರಪ್ಪ ಅಂದರೆ ಪರಾಗಕೋಶವನ್ನು ತೆಗೆದು ಪೇಪರ್ ಬ್ಯಾಗನ್ನು ಪ್ರತಿ ಮೊಗ್ಗಿನ ಸುತ್ತಲೂ ಬಿಗಿಯಾಗಿ ಕಟ್ಲಾಯಿತು. ಏನಾಯ್ತಿಲ್ಲಿ ಮೂರನೇ ಕಂಡೀಷನಲ್ಲಿ ಪರಾಗಕೋಶನ ತೆಗಿತಾರೆ ಪ್ಲಸ್ ಅದ್ರ ಜೊತೆಗೆ ಏನು ಮಾಡ್ತಾರಪ್ಪ ಅಂದರೆ ಪೇಪರ್ ಬ್ಯಾಗನ್ನು ಪ್ರತಿ ಮೊಗ್ಗಿನ ಸುತ್ತಲೂ ಏನು ಮಾಡ್ತಾರಪ್ಪ ಅಂದರೆ ಬಿಗಿಯಾಗಿ ಕಟ್ಲಾಯಿತು. ಈ ಮೂರು ಕಂಡೀಷನಲ್ಲಿ ಏನಾಗುತ್ತೆ ನೋಡ್ರಿ, ಎಲ್ಲ ಹೂಗಳು ಮಾಮೂಲಿನಂತೆ ಅರಳಿದರೂ ಕೂಡ ಸಸ್ಯ ಎಕ್ಸ್ ಮೇಲಿರುವ ಹೂಗಳು ಮಾತ್ರ ಬೀಜಗಳನ್ನು ಉತ್ಪತ್ತಿ ಮಾಡಿದವು. ಈ ಪ್ರಭೇದದಲ್ಲಿ ಕೆಳಗಿನ ಬಗೆಯ ಯಾವ ರೀತಿಯ ಪರಾಗಸ್ಪರ್ಶ ನಡೆದಿರಬೇಕೆಂದು ಈ ಫಲಿತಾಂಶ ತೋರಿಸುತ್ತೆ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ ಇಲ್ಲಿ. ಇದು ಪರಾಗಸ್ಪರ್ಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ. ಇಲ್ಲಿ ಪರಾಗಸ್ಪರ್ಶ ಅಂತಕ್ಕಂಥದ್ದು ಬೇರೆ ಏನೂ ಅಲ್ಲ, ನಾವು ಹೇಳ್ತೀವಿ ಸಾಮಾನ್ಯವಾಗಿ ಏನಪ್ಪ ಅಂತಂದರೆ ಯಾವುದೇ ಒಂದು ಹೂವು ನೋಡಿದಾಗ ಈ ಹೂವಿನಲ್ಲಿ ಮುಖ್ಯವಾಗಿ ನಮಗೇನಪ್ಪ ಅಂದರೆ ಎರಡು ರೀತಿಯಾಗಿರ್ತಕ್ಕಂಥ ಪ್ರಮುಖ ಭಾಗಗಳನ್ನು ನೋಡ್ತೀವಿ. ಒಂದು ಕೇಸರಗಳು ಅಂತ ಕರಿತೀವಿ, ಇನ್ನೊಂದು ಶಲಾಕಾಗ್ರ ಅಂತ ಕರಿತೀವಿ. ಅಂದರೆ ಕೇಸರದಿಂದ ಪರಾಗ ರೇಣುಗಳು ಶಲಾಕಾಗ್ರವನ್ನು ತಲುಪುವ ಕ್ರಿಯೆಗೆ ನಾವೇನು ಕರಿತೀವಪ್ಪ ಅಂತಂದರೆ ಪರಾಗಸ್ಪರ್ಶ ಅಂತ ಕರಿತೀವಿ. ಇಲ್ಲಿ ಏ ಸಸ್ಯಗಳಲ್ಲಿ ಏನು ಕೊಟ್ಟು ಯಾಕೆ ಸಸ್ಯ ಅಂತಕ್ಕಂಥದ್ದು ಬೀಜಗಳನ್ನು ಮೇಲೆ ಮಡರಲ್ಲಿ ಇದನ್ನು ತೆಗೆದಾಕಿದ್ದಾರೆ, ಪರಾಗಕೋಶವನ್ನು ತೆಗೆದಾಕಿದ್ದಾರೆ. ಬಟ್ ಏನು ಮಾಡಿದಾರಪ್ಪ ಅಂದರೆ ಮೊಗ್ಗನ ಹಾಗೆ ಬಿಟ್ಟಿದ್ದಾರೆ. ಆದರೂ ಕೂಡ ಏನಪ್ಪ ಅಂದರೆ ಅದು ಬೀಜಗಳನ್ನು ಉತ್ಪತ್ತಿ ಮಾಡಿದೆ, ಅದಕ್ಕೆ ಕಾರಣ ಏನು ಅಂತಕ್ಕಂಥ ಒಂದು ಪ್ರಶ್ನೆ. ಅದಕ್ಕೆ ಅದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ರೀತಿಯ ಪರಾಗಸ್ಪರ್ಶ ನಡಿಬೋದಲ್ಲಿ. ಕೀಟಗಳು ಅಂದರೆ ಬೇರೆ ಹೂಗಳ ಮೇಲೆ ಕೂತಿರ್ತಕ್ಕಂಥ ಕೀಟಗಳು ಬಂದು ಅದ್ರ ಮೇಲೆ ಕೂತ್ಕೊಂಡಾಗ ಅಲ್ಲಿ ಪರಾಗಸ್ಪರ್ಶ ಆಗ್ಬೋದು. ಅದನ್ನು ಪರಕೀಯ ಅದಕ್ಕೆ ಏನಾಗ್ತೀವಿ ಪರಕೀಯ ಪರಾಗಸ್ಪರ್ಶ ಅಂದರೆ ಬೇರೆ ಒಂದು ಸಸ್ಯದ ಪರಾಗರೇಣುಗಳು ಮತ್ತೊಂದು ಹೂವನ್ನು ತಲುಪೋದು ಪರಕೀಯ ಪರಾಗಸ್ಪರ್ಶ ಅಂತ ಕರಿ ಆ ರೀತಿಯಾಗಿ ಆಗಿರ್ಬೋದು. ಇನ್ನು ಗಾಳಿಯ ಮುಖಾಂತರ ಏನಪ್ಪ ಅಂದರೆ ಬೇರೆ ಸಸ್ಯದ ಪರಾಗರೇಣುಗಳು ಬಂದಲ್ಲಿ ತಲುಪಿರ್ಬೋದು. ಆ ಕಾರಣಕ್ಕಾಗಿ ಇಲ್ಲಿ ಏನು ಹೇಳ್ತೀವಪ್ಪ ಅಂದರೆ ಇಲ್ಲಿ ಮೂರು ರೀತಿಯಾಗಿರ್ತಕ್ಕಂಥ ಒಂದು ಪರಾಗಸ್ಪರ್ಶ ನಡೆದಿರ್ತಕ್ಕಂತಹ ಚಾನ್ಸ್ ಇದೆ. ಆದ್ದರಿಂದ ಎಕ್ಸ್ ಸಸ್ಯಗಳ ಮೇಲೆ ಏನಪ್ಪ ಅಂದರೆ ಹೂಗಳು ಏನಾಗ್ತವೆ ಬೀಜಗಳನ್ನು ಉತ್ಪತ್ತಿ ಮಾಡ್ತಕ್ಕಂಥದ್ದನ್ನು ನೋಡ್ತೀವಿ. ಇನ್ನು ಉಳ್ಕಿರ್ತಕ್ಕಂಥ ಎರಡು ಕಂಡೀಷನಲ್ಲಿ ಯಾಕೆ ಬೀಜಗಳು ಉತ್ಪತ್ತಿ ಆಗಲಪ್ಪ ಅಂದರೆ ಅವುಗಳ ಮೇಲೆ ಪೇಪರ್ ಬ್ಯಾಗನ್ನು ಕಟ್ಟಲಾಗಿದೆ. ಆ ಪೇಪರ್ ಬ್ಯಾಗನ್ನು ಕಟ್ಟರಾಗಿರೋದ್ರಿಂದ ಏನಾಗುತ್ತೆ ಅಲ್ಲಿ ಬೇರೆ ಒಂದು ಸಸ್ಯದ ಪರಾಗರೇಣುಗಳಾಗಲಿ ಕೀಟಗಳು ಬಂದು ಸೇರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕಾರಣಕ್ಕಾಗಿ ಅಲ್ಲಿ ಬೀಜಗಳು ಉತ್ಪತ್ತಿಯಾಗಿರೋದಿಲ್ಲ. ಇನ್ನು ಮತ್ತೇನಾಗ್ತಾನಪ್ಪ ಅಂದರೆ ಸಸ್ಯ ಜಡ್ ಪರಾಗಕೋಶವನ್ನು ತೆಗೆದು ಪೇಪರ್ ಬ್ಯಾಗನ್ನು ಪ್ರತಿ ಮೊಗ್ಗಿನ ಸುತ್ತಲೂ ಬಿಗಿಯಾಗಿ ಕಟ್ಟಲಾಯಿತು. ಪರಾಗಕೋಶ ತೆಗೆದುಬಿಟ್ಟು ಏನು ಮಾಡ್ತಾರಪ್ಪ ಅಂದರೆ ಪ್ರತಿಯೊಂದು ಮೊಗ್ಗುಗಳ ಸುತ್ತಲೂ ಏನಾಗ್ತಾರಪ್ಪ ಅಂದರೆ ಈ ಬಿಗಿಯಾಗಿ ಪೇಪರ್ ಬ್ಯಾಗನ್ನು ಹಾಕ್ತಾರೆ. ಎಲ್ಲ ಹೂಗಳು ಮಾಮೂಲಿನಂತೆ ಅರಳಿದರೂ ಕೂಡ ಸಸ್ಯ ಎಕ್ಸ್ ಮೇಲಿರುವ ಹೂಗಳು ಮಾತ್ರ ಬೀಜಗಳನ್ನು ಉತ್ಪತ್ತಿ ಮಾಡಿದವು. ಈ ಪ್ರಭೇದದಲ್ಲಿ ಕೆಳಗಿನ ಯಾವ ಬಗೆಯ ಪರಾಗಸ್ಪರ್ಶ ನಡೆದಿರಬೇಕಂಥೇಳಿ ತೋರಿಸ್ಕೊಡ್ತದೆ. ಸೇಮ್ ಆಗಿರ್ತಕ್ಕಂಥದ್ದು ಅಲ್ಲಿಯೂ ಕೂಡ ಮೂರು ರೀತಿಯಾಗಿರ್ತಕ್ಕಂಥ ಒಂದು ರೀತಿಯಲ್ಲಿ ಪರಾಗಸ್ಪರ್ಶ ನಡೆದಿರ್ತಕ್ಕಂಥ ಚಾನ್ಸು ಇರುತ್ತೆ ಅಂತಕ್ಕಂಥದ್ದು ನೋಡಿದ್ವಿ. ಇನ್ನು ಮುಂದಿನ ಪ್ರಶ್ನೆ, ಈ ಕೆಳಗಿನ ನೀಡಿದ ಚಿತ್ರದ ಯಾವ ಭಾಗದಲ್ಲಿ ವೀರ್ಯಾಣುವಿನಿಂದ ಅಂಡಾಣುವಿನ ಫಲೀಕರಣ ಉಂಟಾಗುತ್ತೆ ಅಂತಕ್ಕಂಥ ಒಂದು ಪ್ರಶ್ನೆ. ಇದನ್ನು ಸ್ತ್ರೀ ಜನನಾಂಗ ವ್ಯೂಹ ಅಂತ ಕರಿತೀವಿ. ಈ ಒಂದು ಜನನಾಂಗ ವ್ಯೂಹದಲ್ಲಿ ಪ್ರತಿಯೊಂದು ಭಾಗಗಳನ್ನು ಇಲ್ಲಿ ಸೂಚನೆ ಮಾಡ್ತವೆ. ಇಲ್ಲಿ ಎಸ್ ಅಂತಕ್ಕಂಥದ್ದು ಮುಖ್ಯವಾಗಿ ಏನಪ್ಪ ಅಂತಂದರೆ ಇದು ಯೋನಿ ಅಂತ ಕರಿತೀವಿ. ಆಮೇಲೆ ಆರ್ ಅಂತಕ್ಕಂಥದ್ದು ನಾವು ಗರ್ಭಾಶಯ ಅಂತ ಕರಿತೀವಿ. ಕ್ಯೂ ಅಂತಕ್ಕಂಥದ್ದು ಅಂಡಾಶಯ ಅಂತ ಕರಿತೀವಿ. ಪಿ ಅಂತಕ್ಕಂಥದ್ದು ಏನಪ್ಪ ಅಂದರೆ ಇಲ್ಲಿ ನಾಳ ಕಾಣ್ತಾ ಇದ್ದಕ್ಕೆ ಫೆಲೋಫಿಲಿಯನ್ ನಾಳ ಅಂತ ಕರಿತೀವಿ. ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂತಂದರೆ ಯಾವ ಭಾಗದಲ್ಲಿ ವೀರ್ಯಾಣುವಿನಿಂದ ಅಂಡಾಣು ಫಲೀಕರಣಗೊಳ್ಳುತ್ತೆ ಅಂತಕ್ಕಂಥದ್ದು ನಾವು ನೋಡಿದಾಗ ಇಲ್ಲಿ ಆವಾಗಲೇ ಹೇಳಿದ್ದೀನಿ. ಇಲ್ಲಿ ಅಂಡಾಶಯದಲ್ಲಿ ಅಂಡಾನು ಬಿಡುಗಡೆ ಆದ ನಂತರ ಏನಾಗ್ತದೆ, ಪ್ರತಿಯೊಂದು ಅಂಡಾನ ಈ ಫೆಲೋಫಿಲಿಯನ್ ನಾಳದ ಮುಖಾಂತರ ಏನಾಗ್ತವಪ್ಪ ಅಂದರೆ ಗರ್ಭಕೋಶವನ್ನು ಸೇರ್ತಾವೆ. ಬಟ್ ಇಲ್ಲಿ ಏನಾಗುತ್ತೆ, ಎರಡರಿಂದ ಮೂರು ದಿನಗಳವರೆಗೆ ಏನಾಗುತ್ತೆ ಅಂದರೆ ಪ್ರತಿಯೊಂದು ಅಂಡಾನಲ್ಲಿ ಒಂದು ವೇಟ್ ಮಾಡ್ತಾವೆ, ವೀರ್ಯಾಣುವಿನ ದಾರಿ ಕಾಯ್ತಿರ್ತವೆ. ಒಂದು ವೇಳೆ ಇಲ್ಲಿ ಅದಕ್ಕೆ ಹೇಳ್ತೀವಿ ನಾವು ಫಲಿತಗೊಳ್ತಕ್ಕಂಥ ಭಾಗ ಯಾವುದಪ್ಪ ಅಂದರೆ ಫೆಲೋಫಿಲಿಯನ್ ನಾಳ ಅಂದರೆ ಪಿ ಭಾಗ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದರೆ ಪಿ. ಪಿ ಭಾಗದಲ್ಲಿ ಏನಾಗುತ್ತೆ ಅಂದರೆ ಅಂಡಾನು ಫಲೀಕರಣಗೊಳ್ಳುತ್ತೆ ಅಂತಕ್ಕಂಥದ್ದು ನಾವು ನೋಡ್ತೀವಿ.
ಒಂದು ವೇಳೆ ಅಂಡಾಣು ಫಲೀಕರಣಗೊಳ್ಳದೇ ಇದ್ದರೆ ಅದು ಏನಾಗುತ್ತೆ ಅಂದರೆ ಬಂದು ಗರ್ಭಾಶಯವನ್ನು ಸೇರುತ್ತೆ, ಮತ್ತು ಮಾಮೂಲಿಯಾಗಿ ಋತುಸ್ರಾವ ಅಥವಾ ಋತುಚಕ್ರ ಅಂತಕ್ಕಂಥದ್ದು ಪ್ರಾರಂಭವಾಗುತ್ತೆ ಅಂತಕ್ಕಂಥದ್ದನ್ನು ನೋಡ್ತೀವಿ. ಇನ್ನು ಮುಂದಿನ ಪ್ರಶ್ನೆ, ಇಲ್ಲಿ ಸಮಾರೂಪಿ ಅಂಗಗಳಂದರೆ ಏನು ಅಂತಕ್ಕಂಥ ಪ್ರಶ್ನೆ ಬಂದಿದೆ. ಒಂದೇ ರೀತಿಯ ರಚನೆ, ಒಂದೇ ರೀತಿಯ ಕಾರ್ಯ ಹೊಂದಿವೆ. ಎರಡನೇದಾಗಿ ಏನಂತಪ್ಪ ಅಂದರೆ ವಿವಿಧ ರಚನೆ ವಿವಿಧ ಕಾರ್ಯಗಳನ್ನು ಹೊಂದಿವೆ. ಒಂದೇ ರೀತಿಯ ರಚನೆ ಮತ್ತು ವಿವಿಧ ಕಾರ್ಯಗಳನ್ನು ಹೊಂದಿವೆ, ವಿವಿಧ ರಚನೆ ಒಂದೇ ರೀತಿಯ ಕಾರ್ಯಗಳನ್ನು ಹೊಂದಿವೆ ಅಂತಕ್ಕಂಥ ನಾಲ್ಕು ಆಪ್ಷನ್ ಕೊಟ್ಟಿದೆ. ಇಲ್ಲಿ ಮುಖ್ಯವಾಗಿ ಎರಡು ರೀತಿಯಾಗಿರ್ತಕ್ಕಂಥ ಅಂಗಗಳನ್ನು ಕಾಣ್ತಾ ಹೋಗ್ತೀವಿ, ಸಮರೂಪಿ ಅಂಗಗಳು, ಇನ್ನೊಂದು ಏನಪ್ಪ ಅಂದರೆ ರಚನಾರೂಪಿ ಅಂಗಗಳು ಅಂಥೇಳಿ. ಇಲ್ಲಿ ಸಮಾರೂಪಿ ಅಂಗಗಳಂದರೆ ಒಂದೇ ರೀತಿಯಾಗಿರ್ತಕ್ಕಂಥ ರಚನೆ ಹೊಂದಿರ್ತವೆ, ಆದರೆ ಬೇರೆ ಬೇರೆ ಕಾರ್ಯಗಳನ್ನು ನಿರ್ವಹಿಸ್ತವೆ. ಇಂತಹ ಒಂದು ಅಂಗಗಳ ಗುಂಪಿಗೆ ನಾವು ಹೆಂಗೆ ಕರಿತೀವಪ್ಪ ಅಂದರೆ ಸಮಾರೂಪಿ ಅಂಗಗಳು ಅಂಥೇಳಿ ಅದನ್ನು ಕರಿತೀವಿ. ಇನ್ನು ಮುಂದಿನ ಪ್ರಶ್ನೆ, ಈ ಕೆಳಗೆ ನೀಡಿರುವ ಭಿನ್ನತೆಯ ಸನ್ನಿವೇಶಗಳೊಂದಿಗೆ ಪ್ರಭೇದೀಕರಣ ಉಂಟಾಗುತ್ತದೆ ಅಂತಕ್ಕಂಥದ್ದು. ಪ್ರಭೇದೀಕರಣ ಅಂದರೆ ಇವಾಗ ಅಸ್ತಿತ್ವದಲ್ಲಿರ್ತಕ್ಕಂಥ ಒಂದು ಪ್ರಭೇದದಿಂದ ಮತ್ತೊಂದು ಹೊಸ ಪ್ರಭೇದ ಉತ್ಪತ್ತಿಯಾಗೋದಕ್ಕೆ ನಾವು ಹೆಂಗೆ ಕರಿತೀವಪ್ಪ ಅಂದರೆ ಪ್ರಭೇದೀಕರಣ. ಅಂದರೆ ಹೊಸದಾದ ಪ್ರಭೇದಗಳ ಉಗಮ, ಹೊಸದಾಗಿರ್ತಕ್ಕಂಥ ಪ್ರಭೇದಗಳ ಉಗಮವಾಗೋದಕ್ಕೆ ನಾವು ಪ್ರಭೇದೀಕರಣ ಅಂತ ಕರಿತೀವಿ. ಅದಕ್ಕೇನು ಪ್ರಶ್ನೆ, ಈ ಕೆಳಗೆ ನೀಡಿರುವ ಸನ್ನಿವೇಶ ಅಥವಾ ನೀಡಿರುವ ಭಿನ್ನತೆಯ ಸನ್ನಿವೇಶಗಳೊಂದಿಗೆ ಪ್ರಭೇದೀಕರಣ ಉಂಟಾಗುತ್ತೆ ಅಂತಕ್ಕಂಥ ಪ್ರಶ್ನೆ. ಇಲ್ಲಿ ವಿಕೃತಿ ಅಂತಕ್ಕಂಥದ್ದು, ಆಮೇಲೆ ಜೀವಿ ಒಂದರ ಸಾವಿನಿಂದ ಏನಾದರೂ ಹೊಸ ಪ್ರಭೇದ ಉತ್ಪತ್ತಿ ಆಗುತ್ತಾ, ಆಮೇಲೆ ಭೌಗೋಳಿಕ ಪ್ರತ್ಯೇಕೀಕರಣದಿಂದ ಏನಾದರೂ ಹೊಸದಾಗಿರ್ತಕ್ಕಂತಹ ಒಂದು ಪ್ರಭೇದಗಳು ಉಂಟಾಗಬಹುದಾ, ಅಥವಾ ಡಿ ಎನ್ ಎ ಬದಲಾವಣೆ ತೀವ್ರತರವಾಗಿದ್ದರೆ ಅವುಗಳಲ್ಲಿ ಪ್ರಭೇದೀಕರಣ ಉಂಟಾಗಬಹುದಾ ಅಂತಕ್ಕಂಥದ್ದು ನೋಡಿದಾಗ, ಇಲ್ಲಿ ವಿಕೃತಿ ಅಥವಾ ಜೀವಿಯೊಂದರ ಸಾವಿನಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಪ್ರಭೇದಗಳು ಉತ್ಪತ್ತಿ ಆಗಲ್ಲ. ಆದರೆ ಹೊಸದಾಗಿರ್ತಕ್ಕಂಥ ಪ್ರಭೇದಗಳು ಉತ್ಪತ್ತಿ ಆಗಬೇಕಾದ್ರೆ ಇಲ್ಲಿ ಮುಖ್ಯವಾಗಿ ನಾವು ಹೇಳ್ತೀವಿ ಸಿ ಮತ್ತು ಡಿ ಎರಡೂ ಕೂಡ ಕಾರಣವಾಗ್ತವೆ. ಆದ್ದರಿಂದ ಇಲ್ಲಿ ನಾವು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನಾಲ್ಕನೇ ಆಪ್ಷನ್ ಅಂತ ಹೇಳ್ತೀವಿ. ಸಿ ಮತ್ತು ಡಿ ಎರಡು ಏನಪ್ಪ ಅಂದರೆ ಸರಿಯಾಗಿರ್ತಕ್ಕಂಥ ಒಂದು ಹೇಳಿಕೆಗಳು ಅಥವಾ ಕಾರಣ ಅಂತಕ್ಕಂಥದ್ದು ನೋಡ್ಬೋದು. ಆಮೇಲೆ ಇನ್ನು ಮುಂದಿನ ಪ್ರಶ್ನೆ, ಕಸಿ ಮಾಡಿದ ಸಂದರ್ಭದಲ್ಲಿ ಸಸ್ಯ ಕಸಿ ಮಾಡಿದ ಭಾಗವನ್ನು ಏನಂತ ಕರೀತಾರೆ ಅಂತಕ್ಕಂಥ ಪ್ರಶ್ನೆ. ಇವಾಗ ಅನೇಕ ರೀತಿಯಾಗಿರ್ತಕ್ಕಂಥ ಗುಲಾಬಿ ಅಥವಾ ಮ್ಯಾಂಗೋ ಹಣ್ಣುಗಳ ಸಸ್ಯಗಳನ್ನು ಕಸಿ ಮಾಡ್ತಕ್ಕಂಥದ್ದನ್ನು ನಾವೆಲ್ಲ ಕಾಣ್ತೀವಿ, ಅದಕ್ಕೆ ಹೈಬ್ರಿಡ್ ಸಸ್ಯಗಳನ್ನು ಕೂಡ ಕರಿತಿರ್ತಾರೆ. ಈ ಸಸ್ಯ ಕಸಿ ಮಾಡಿದ ಭಾಗಕ್ಕೆ ಏನಂತ ಕರೀತಾರೆ ಅಂತಕ್ಕಂಥದ್ದು, ಇಲ್ಲಿ ಬುಡ, ಕುಡಿ, ತೊಟ್ಟು ಮತ್ತು ಕಾಂಡ ಅಂತಕ್ಕಂಥದ್ದನ್ನು ಆಪ್ಷನ್ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಅದನ್ನೇನು ಕರಿತಾರಪ್ಪ ಅಂದರೆ ಕುಡಿ ಅಂತ ಕರೀತಾರೆ, ಕುಡಿ ಅಥವಾ ಅದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಸಯಾನ್ ಅಂತ ಕರಿತೀವಿ. ಈ ಒಂದು ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಅದಕ್ಕೆ ಕುಡಿ, ಕಸಿ ಮಾಡಿದ ಭಾಗಕ್ಕೆ ನಾವು ಕುಡಿ ಅಂತ ಕರಿತೀವಿ. ಇನ್ನು ಮುಂದಿನ ಪ್ರಶ್ನೆ, ಈ ಶಾಖ ಆಗಿದೆ, ಶಾಖೆ ಆಗಬೇಕಾಗಿತ್ತು, ಶಾಖೆ ವಿನ್ಯಾಸದ ವಿಕಸನೀಯ ಸಂಬಂಧಗಳನ್ನು ತೋರಿಸುವ ಜೀವಿಗಳ ನಡುವಿನ ಕೊಂಡಿಗಳನ್ನು ಈ ಪುರಾವೆಗಳು ಪ್ರದರ್ಶನೆ ಮಾಡ್ತವೆ ಅಂತಕ್ಕಂಥದ್ದು. ಅದಕ್ಕೆ ಅಂದರೆ ಈ ಸರಳವಾಗಿರ್ತಕ್ಕಂಥ ಜೀವಿಗಳಿಂದ ಸಂಕೀರ್ಣ ರೂಪದ ಜೀವಿಗಳು ಯಾವ ರೀತಿಯ ವಿಕಾಸಗೊಂಡಿದ್ದು, ಅವುಗಳ ನಡುವಿನ ರೀತಿಯಾಗಿರ್ತಕ್ಕಂಥ ಲಿಂಕ್ ಅಥವಾ ಕೊಂಡಿ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದನ್ನು ಯಾವುದರ ಮುಖಾಂತರ ಸೂಚನೆ ಮಾಡಬಹುದು ಅಂತಕ್ಕಂಥದ್ದನ್ನು ಇಲ್ಲಿ ಪ್ರಶ್ನೆ ಇದೆ. ಜೀವಂತ ಪಳಿಯುಳಿಕೆಗಳು, ತುಲನಾತ್ಮಕ ಭ್ರೂಣಶಾಸ್ತ್ರ, ಫೈಲೋಜೆನೆಟಿಕ್ ಮರಗಳು ಮತ್ತು ಪಳಿಯುಳಿಕೆ ಪದರಗಳು ಎಲ್ಲದರ ಮುಖಾಂತರ ನಾವು ಏನು ಮಾಡ್ಬೋದಪ್ಪ ಅಂದರೆ ಜೀವ ವಿಕಸನೆ ಸಂಬಂಧಗಳನ್ನು ಪತ್ತೆ ಹಚ್ಚಬಹುದು. ಆದರೆ ಅದನ್ನು ನಾವು ನಿರ್ದಿಷ್ಟವಾಗಿ ರೂಪ ಸೂಚಿಸಬೇಕಾದ್ರೆ ಅಲ್ಲಿ ಏನು ಮಾಡ್ತೀವಪ್ಪ ಅಂದರೆ ಈ ಫೈಲೋಜೆನೆಟಿಕ್ ಮರಗಳು ಅಂತ ಬರ್ತವೆ, ಆ ಒಂದು ಟ್ರೀ ಫೈಲೋಜೆನಿಕ್ ಟ್ರೀ ಅಂತ ಕರಿತೀವಿ, ಆ ಟ್ರೀಯಲ್ಲಿ ಯಾವ ಜೀವಿಯಿಂದ ಯಾವ ಜೀವಿ ಯುಗಮವಾಯಿತು ಅಂತಕ್ಕಂಥದ್ದನ್ನು ಅಥವಾ ಯಾವುದರಿಂದ ಯಾವ ಉತ್ಪತ್ತಿ ಆಗಿರ್ತಕ್ಕಂಥ ಒಂದು ಜೀವಿಯ ಲಿಂಕನ್ನು ಅದರ ಮುಖಾಂತರ ತುಂಬ ಸುಲಭವಾಗಿ ನಾವು ಅರ್ಥೈಸ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಅದರಿಂದ ಸರಿಯಾದ ಉತ್ತರ ಫೈಲೋಜೆನೆಟಿಕ್ ಮರಗಳು ಅಂತಕ್ಕಂಥದ್ದನ್ನು ಹೇಳ್ತೀವಿ. ಇನ್ನು 29ನೇ ಪ್ರಶ್ನೆ ಏನಪ್ಪ ಅಂದರೆ ಪ್ರಭೇದೀಕರಣವೆಂಬುದು ವಿಕಸನೀಯ ಪ್ರಕ್ರಿಯೆಯಾಗಿದ್ದು ಇದರಿಂದ ಅಂತಿದೆ. ಯಾವುದರಿಂದ ಪ್ರಭೇದೀಕರಣ ಉಂಟಾಗಿದೆ ಅಂತಕ್ಕಂಥದ್ದು ತಿಳ್ಕೊಳ್ಳಿಕ್ಕೆ ಇಲ್ಲಿ ಹೇಳ್ತಾ ನಾಲ್ಕು ಆಪ್ಷನ್ ಕೊಡ್ತಾನೆ. ಹೊಸದೊಂದು ವಂಶವಾಹಿ ಗುಂಪು ರೂಪಿತವಾಗುತ್ತದೆ, ಪ್ರಭೇದಗಳ ವಿಕಸನೀಯ ಹಾದಿಗಳು ಒಂದೆಡೆ ಸೇರುತ್ತವೆ, ಹೈಬ್ರಿಡ್ ಪ್ರಭೇದಗಳು ರೂಪುಗೊಳ್ಳುತ್ತವೆ, ಆಮೇಲೆ ಭೌತಿಕ ಗುಣಗಳಲ್ಲಿ ವ್ಯತ್ಯಾಸಗಳು ಕಾಣಸಿಗುತ್ತವೆ ಅಂತಕ್ಕಂಥ ಒಂದು ಪ್ರಶ್ನೆ. ಅದಕ್ಕೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪ ಅಂದರೆ ಹೊಸದಾಗಿರ್ತಕ್ಕಂತಹ ಒಂದು ವಂಶವಾಹಿಯ ಗುಂಪು ರೂಪುಗೊಳ್ಳುತ್ತೆ ಅಂತಕ್ಕಂಥದ್ದು ನೋಡ್ತೀವಿ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಏನಪ್ಪ ಅಂತಂದರೆ ಎ, ಹೊಸದಾಗಿರ್ತಕ್ಕಂತಹ ಒಂದು
ಏನಪ್ಪ ಅಂತಂದರೆ ವಂಶವಾಹಿಗಳ ಗುಂಪು ಉತ್ಪತ್ತಿಯಾಗ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇನ್ನು ಮುಂದಿನ ಪ್ರಶ್ನೆ, ಇಲ್ಲಿ ನೋಡ್ರಿ, ಸಮಾನ ಗಾತ್ರ ಮತ್ತು ಎತ್ತರದ ನಾಲ್ಕು ಎಳೆ ಸಸ್ಯಗಳನ್ನು ತೆಗೆದುಕೊಂಡು ಅವುಗಳಿಗೆ ಈ ಕೆಳಗಿನ ಆರೈಕೆಯನ್ನು ಅನುಕ್ರಮವಾಗಿ ನೀಡಲಾಯಿತು. ಇಲ್ಲಿ ನಾಲ್ಕು ಸಸ್ಯಗಳನ್ನು ತೆಗೆದುಕೊಂಡಾರ, ಅವುಗಳನ್ನು ಒಂದು ರೀತಿಯಾಗಿ ಆರೈಕೆ ಮಾಡ್ತಾ ಇದ್ದಾರೆ. ಏನು ಎ ಸಸ್ಯಕ್ಕೆ ಏನು ಮಾಡಿದ್ರಪ್ಪ ಅಂದರೆ ತುದಿಯನ್ನು ತೆಗೆದಿರಲಿಲ್ಲ ಮತ್ತು ಅದರ ಮೇಲೆ ಏನೇನೂ ಲೇಪನೆ ಮಾಡಿರಲಿಲ್ಲ. ಬಿ ಸಸ್ಯ ಏನು ಮಾಡ್ತಾರಪ್ಪ ಅಂದರೆ ತುದಿಯನ್ನು ತೆಗಿತಾರೆ, ಆದರೆ ಅದರ ಮೇಲೆ ಏನೇ ಯಾವುದೇ ರೀತಿ ಇರ್ತಕ್ಕಂಥ ಲೇಪನವನ್ನು ಮಾಡಿರಲಿಲ್ಲ. ಇನ್ನು ಸಸ್ಯ ಸಿ ಅಂತ ತೆಗೆದುಕೊಂಡು ತುದಿಯನ್ನು ತೆಗೆಯಲಾಯಿತು. ಆ ತುದಿಯನ್ನು ತೆಗೆದ ಮೇಲೆ ಏನು ಮಾಡ್ತಾರಪ್ಪ ಅಂದರೆ ಕತ್ತರಿಸಿದ ತುದಿಯ ಮೇಲೆ ಜಿಲ್ಯಾಟಿನ್ ತುಂಡನ್ನು ಇರಿಸಲಾಯಿತು. ಅದಕ್ಕೊಂದು ಜಿಲ್ಯಾಟಿನ್ ಅಂತಕ್ಕಂಥ ತುಂಡನ್ನು ಕಟ್ಟಿಬಿಡ್ತಾರೆ. ನಾಲ್ಕನೇ ಇದರಲ್ಲಿ ಏನು ಮಾಡ್ತಾರಪ್ಪ ಅಂದರೆ ತುದಿಯನ್ನು ತೆಗೆಯಲಾಯಿತು. ಆಕ್ಸಿನ್ ಒಂದಿನ ಜಿಲ್ಯಾಟಿನ್ ತುಂಡನ್ನು ಕತ್ತರಿಸಿದ ತುದಿಯ ಮೇಲೆ ಇಡಲಾಯಿತು. ನೋಡಿ, ಮೊದಲೇದಾಗಿ ಏನು ಮಾಡಿದ್ರು, ಏ ತುದಿಯನ್ನು ತೆಗೆದ್ರು ಏನೂ ಲೇಪನೆ ಮಾಡಲಿಲ್ಲ. ಆಮೇಲೆ ಎರಡನೇದ್ರಲ್ಲಿ ಏನು ಮಾಡಿದ್ರು, ತುದಿಯನ್ನು ತೆಗೆಯಲಾಯಿತು, ಏನೇನೋ ಇದ್ರ ಮೇಲೆ ಕೂಡ ಲೇಪನನ ನೋಡ್ರಿ ಇಲ್ಲಿ ತೆಗೆದಿರಲಿಲ್ಲ, ಇಲ್ಲಿ ತೆಗೆಯಲಾಯಿತು. ತುದಿಯನ್ನು ತೆಗೆಯಲಾಯಿತು, ಆಮೇಲೆ ಲೇಪನ ಏನೂ ಲೇಪನ ಮಾಡಲಿಲ್ಲ. ಇಲ್ಲಿ ಎರಡನೇ ಕಂಡೀಷನ್ ಏನಾಯಿತು, ತುದಿಯನ್ನು ತೆಗೆದುಬಿಟ್ಟು ಅದ್ರ ಮೇಲೆ ಏನು ಮಾಡಿ ಏನೂ ಲೇಪನ ಮಾಡಲಿಲ್ಲ. ಮೂರನೇ ಕಂಡೀಷನ್ ಏನು ಮಾಡಪ್ಪ ಅಂದರೆ ತುದಿಯನ್ನು ತೆಗೆದು ಕತ್ತರಿಸಿದ ತುದಿಯ ಮೇಲೆ ಮಾಡ್ತಾರಪ್ಪ ಅಂದರೆ ಜಿಲ್ಯಾಟೆಡ್ ತುಂಡನ್ನು ಇಡ್ತಾರೆ. ಆಮೇಲೆ ನಾಲ್ಕನೇ ಕಂಡೀಷನ್ ಏನು ಮಾಡ್ತಾರಪ್ಪ ಅಂದರೆ ತುದಿಯನ್ನು ತೆಗೆದು ಅದನ್ನು ಏನು ಮಾಡ್ತಾರಪ್ಪ ಅಂದರೆ ಆಕ್ಸಿನ್ ಮುಂದಿನ ಜಿಲ್ಯಾಟಿನ್ ತುಂಡನ್ನು ಕತ್ತರಿಸಿದ ಒಂದು ತುದಿಯ ಮೇಲೆ ಇಡಲಾಯಿತು. ಇಷ್ಟೆಲ್ಲ ಆದಮೇಲೆ ಇಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪ ಅಂದರೆ, ಈ ಸಸ್ಯಗಳ ಬೆಳವಣಿಗೆಯ ದರದ ಸರಿಯಾದ ಕ್ರಮ ಏನಿರುತ್ತದೆ ಅಂತಕ್ಕಂಥ ಪ್ರಶ್ನೆ. ಅಂದರೆ ಇಲ್ಲಿ ಯಾವುದು ವೇಗವಾಗಿ ಬೆಳೆಯುತ್ತೆ ಅಂತಕ್ಕಂಥ ಒಂದು ಪ್ರಶ್ನೆ ನೋಡಿದಾಗ ಇದಕ್ಕೆ ನಮ್ಮ ಸರಿಯಾಗಿರ್ತಕ್ಕಂಥ ಉತ್ತರ ಏನು ಹೇಳ್ಬೋದಪ್ಪ ಅಂದರೆ ಇಲ್ಲಿ ಡಿ ಅಂತ ಹೇಳ್ತೀವಿ. ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಡಿ ಅಂದರೆ ಎಯ ಬೆಳವಣಿಗೆ ಏನಾಗಿರುತ್ತೆ, ಹೆಚ್ಚಾಗಿರುತ್ತೆ. ಅದಕ್ಕಿಂತ ಬಿಟ್ಟು ನೆಕ್ಸ್ಟ್ ಏನಪ್ಪ ಅಂದರೆ ಎ ಒಳಗೆ ಏನು ಮಾಡಿದವರು ಮುಖ್ಯವಾಗಿ ತುದಿಯನ್ನು ತೆಗೆದಿಲ್ಲ, ಆಮೇಲೆ ಅದಕ್ಕೆ ಏನೂ ಲೇಪನೆ ಮಾಡಿಲ್ಲ, ತನ್ನಷ್ಟಕ್ಕೆ ತಾನೇ ಸ್ವತಂತ್ರವಾಗಿ ಬಿಟ್ಟಾರ. ಆದ್ದರಿಂದ ಅವ್ರ ಬೆಳವಣಿಗೆ ಏನಾಗಿರುತ್ತೆ, ಬೆಳವಣಿಗೆ ದರ ಹೆಚ್ಚಾಗಿರುತ್ತೆ. ಅದಕ್ಕಿಂತ ಕಡಿಮೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಡಿ ಸಸ್ಯ. ಡಿ ಸಸ್ಯ ಒಳಗೆ ಏನು ಮಾಡಪ್ಪ ಅಂದರೆ ತುದಿಯನ್ನು ತೆಗೆದಾರ, ತೆಗೆದುಬಿಟ್ಟು ಏನು ಮಾಡಪ್ಪ ಅಂದರೆ ಅಲ್ಲಿ ಆಕ್ಸಿಜನ್ ಹಾಕ್ಯಾರ. ಆಕ್ಸಿಜನ್ ಅಂತಕ್ಕಂಥದ್ದು ಏನಾಗ್ತಾ ಇದೆ, ಬೆಳವಣಿಗೆಯನ್ನು ಪ್ರಚೋದನೆ ಮಾಡುತ್ತೆ. ಆ ಕಾರಣಕ್ಕಾಗಿ ಎಣ್ಣೆಯ ಒಂದು ಬೆಳವಣಿಗೆ ದರ ಯಾವುದರಲ್ಲಿ ಹೆಚ್ಚಾಗಿರುತ್ತಪ್ಪ ಅಂದರೆ ಡಿಯಲ್ಲಿ ಹೆಚ್ಚಾಗಿರುತ್ತೆ. ಇನ್ನು ಅದು ಬಿಟ್ಟು ನೆಕ್ಸ್ಟ್ ಬರ್ತಕ್ಕಂಥದ್ದು ಬಿ. ಬಿ ಕಂಡೀಷನ್ ಏನು ಮಾಡಲಿಕ್ಕಿದೆ, ತುದಿಯನ್ನು ತೆಗೆದುಹಾಕಿದ್ದಾರೆ ಕೂಡ, ಅದರ ಮೇಲೆ ಏನೂ ಲೇಪನೆ ಮಾಡಿಲ್ಲ. ಲೇಪನ ಮಾಡಿಲ್ಲ ಅಂದ್ಕೂಲ ಆಟೋಮೆಟಿಕ್ಕಾಗಿ ಏನಾಯಿತು, ಅದು ಕೂಡ ಹೆಚ್ಚಿನ ಬೆಳವಣಿಗೆನ ಹೊಂದುತ್ತೆ. ಇನ್ನು ಕೊನೆಯದಾಗಿ ಬೆಳವಣಿಗೆ ದರ ಅತ್ಯಂತ ಕಡಿಮೆ ಯಾವುದಿರುತ್ತೆ ಅಂತಂದರೆ ಸಿ ಅಂತಕ್ಕಂಥದ್ದು ನಾವು ಹೇಳ್ತೀವಿ. ಯಾಕಂದರೆ ತುದಿಯನ್ನು ತೆಗೆದು ಹಾಕಿದ ಮೇಲೆ ಮಾಡಪ್ಪ ಅಂದರೆ ಜಿಲ್ಯಾಟಿನನ್ನು ಹಾಕಿದ್ದಾರೆ. ಜಿಲ್ಯಾಟಿನ್ ಅಂತಕ್ಕಂಥದ್ದು ಮಾಡುತ್ತೆ, ಬೆಳವಣಿಗೆಯ ದರವನ್ನು ಕುಂಠಿತಗೊಳಿಸುತ್ತೆ. ಆ ಕಾರಣಕ್ಕಾಗಿ ಇಲ್ಲಿ ಎ ಹೆಚ್ಚಿನ ಬೆಳವಣಿಗೆ ದರ ಹೊಂದಿರುತ್ತೆ, ಡಿ ಅಂತಕ್ಕಂಥದ್ದು ಅದಕ್ಕಿಂತ ಕಡಿಮೆ, ಆಮೇಲೆ ಡಿಗಿಂತ ಬಿ ಕಡಿಮೆ, ಬಿಗಿಂತ ಸಿ ಕಡಿಮೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಿದ್ದೀವಿ. ಸರಿ, ಇಲ್ಲಿಗೆ ಮತ್ತೆ ನಾವು 10 ಪ್ರಶ್ನೆಗಳನ್ನು ಇಲ್ಲಿವರೆಗೆ ಚರ್ಚೆ ಮಾಡಿದ್ದೀವಿ. ಇನ್ನು ಮುಂದಿನ ಒಂದು ತರಗತಿಯಲ್ಲಿ ಮತ್ತೆ ನಾನು ಮುಂದಿನ 10 ಪ್ರಶ್ನೆಗಳನ್ನು ನಿಮ್ಮ ಜೊತೆಗೆ ಚರ್ಚಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಈ ಒಂದು ಚಾನಲ್ಗೆ ನೀವು ಯಾರಾದರೂ ಹೊಸದಾಗಿ ಸೇರ್ಪಡಿಕೊಂಡಿದ್ದರೆ ದಯಮಾಡಿ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಅಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಒಂದು ನೋಟಿಫಿಕೇಷನ್ ಅಂತಕ್ಕಂಥ ಬೆಲ್ ಐಕಾನ್ ಅದರ ಮೇಲೆ ಒತ್ತಿ, ಮತ್ತು ಈ ರೀತಿ ಇರತಕ್ಕಂಥ ಹೊಸ ಹೊಸ ಒಂದು ವಿಡಿಯೋಗಳು ನಿಮಗೆ ಏನಾಗ್ತಪ್ಪ ಅಂದರೆ ನೋಟಿಫಿಕೇಷನಲ್ಲಿ ಬರ್ತಾ ಇರ್ತವೆ, ನಿಮಗೆ ವೀಕ್ಷಣೆ ಮಾಡಲಿ ಕೂಡ ಒಂದು ಉಪಯುಕ್ತವಾಗುತ್ತೆ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳ್ತಾ ಇಲ್ಲಿಗೆ ಒಂದು ಇದನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.